ನಮಸ್ಕಾರ ವೀಕ್ಷಕರೇ ಹೌದು ಈ ಮೂರು ರಾಶಿಯವರಂದರೆ ಸಾಯಿಬಾಬನಿಗೆ ತುಂಬಾ ಇಷ್ಟ ಮತ್ತು ಮುಟ್ಟಿದೆಲ್ಲ ಚಿನ್ನವಾಗುವ ಅದೃಷ್ಟ ಇವಿಗೆ ಒಲಿದು ಬರ್ತಾ ಇದೆ ಈ ಮೂರು ರಾಶಿಯವರಿಗೆ ಅದು ಹದಿನೈದು ಅಕ್ಟೋಬರ್ ಎರಡು ಸಾವಿರ ಹತ್ತೊಂಬತ್ತರ ನಂತರ ಯೋಗ ಅನ್ನೋದು ಶುರುವಾಗ್ತಾ ಇದೆ ಹಾಗಾಗಿದ್ದರೆ ಆ ಮೂರು ಅದೃಷ್ಟ ಯೋಗ ಬರುವ ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು ಪುರಾಣಗಳನ್ನು ಮತ್ತು ಶಿರಡಿ ಸಾಯಿಬಾಬನನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ಕಾಣುವ ಕೆಂಪು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ವಿಡಿಯೋಸ್ ಕಲರ್ ಅಪ್ಡೇಟ್ಗಳಿಗಾಗಿ ಪಕ್ಕಿರುವ ಬೆಲ್ಲೈಕನ್ನ ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ನಿಮ್ಮ ಜೀವನದ ಯಾವುದಾದ್ರೂ ಸಮಸ್ಯೆ ಇದ್ರೆ ಕೇವಲ ಐದು ದಿನಗಳಲ್ಲಿ ಶತ ಪರಿಹಾರವನ್ನು ಮಾಡಿಕೊಡ್ತಾರೆ ಪಂಡಿತ್ ಸಾಯಿ ದೀಕ್ಷಿತ್ ಅವರು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರೇ ಹೌದು ಈ ಮೂರು ರಾಶಿಯವರಂದರೆ ಸಾಯಿಬಾಬನಿಗೆ ತುಂಬಾ ಇಷ್ಟ ಮತ್ತು ಪ್ರಿಯಕರ ಮತ್ತು ಈ ಮೂರು ರಾಶಿಯವರು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಾರೆ ಮತ್ತು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರ ನಂತರ ರಾಜ್ಯ ಯೋಗ ಅನ್ನೋದು ಶುರುವಾಗ್ತಾ ಇದೆ ಈ ಮೂರು ರಾಶಿಯವರಿಗೆ ಹಾಗಾಗಿ ಶಿರ್ಡಿ ಸಾಯಿಬಾಬಾ ಕೃಪೆ ತೋರ್ತಿರುವ ಆ ಮೂರು ಅದೃಷ್ಟ ರಾಶಿಗಳಲ್ಲಿ ಮೊದಲ ರಾಶಿ ಯಾವುದಪ್ಪ ಅಂದರೆ ಅದು ಕುಂಭರಾಶಿ ಹೌದು ವೀಕ್ಷಕರೇ ಈ ಕುಂಭರಾಶಿಯವರಿಗೆ ಹೇಳೋದಾದರೆ ಇವರು ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆ ಇಟ್ಟು ಕೆಲಸ ಮಾಡಿದರೆ ಸಾಕು ಯಶಸ್ಸು ಕಟ್ಟಿಟ್ಟ ಬುತ್ತಿ ಮತ್ತು ಯಾವುದಾದ್ರೂ ಹೊಸ ಮನೆ ಹೊಸ ಕೆಲಸಕ್ಕೆ ಕೈ ಆಗ್ತಾ ಇದ್ದೀರಂದರೆ ಶಿರಡಿ ಸಾಹಿಬಾಬನ ಕೃಪೆಯಿಂದಾಗಿ ಅದರಲ್ಲಿ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಮತ್ತು ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನೀವು ಪರಿಶ್ರಮವನ್ನು ಪಡಬೇಕಾಗಿರುತ್ತದೆ ಇನ್ನು ಎರಡನೇ ರಾಶಿ ಯಾವುದಪ್ಪ ಅಂದರೆ ಅದು ಕನ್ಯಾ ರಾಶಿ ಯಾವುದು ವೀಕ್ಷಕರೇ ಈ ಕನ್ಯಾ ರಾಶಿ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಮತ್ತು ದಾಂಪತ್ಯ ಜೀವನದಲ್ಲಿ ತುಂಬಾ ಕಲಹಗಳು ಮತ್ತು ತೊಂದರೆಗಳು ತಾಪತ್ರೆಗಳು ತುಂಬಾ ಬರ್ತಾಯಿತ್ತು ಅಂದರೆ ಸಿರ್ಡಿ ಸಾಯಿಬಾಬನ ಕೃಪೆಯಿಂದಾಗಿ ಆ ಎಲ್ಲ ತೊಂದರೆಗಳು ಹೋಗಿ ನೀವು ಸುಖ ಜೀವನವನ್ನು ಕಂಡುಕೊಳ್ತೀರಾ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಂಡುಕೊಳ್ತೀರಾ ಮತ್ತು ಕೊಟ್ಟಿರುವ ಹಣ ಮತ್ತು ವಾಪಸ್ಸು ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ರೂ ಕೂಡ ನೀವು ಕೊಟ್ಟಿರುವ ಹಣ ವಾಪಸ್ಸು ನಿಮ್ಮ ಕೈಗೆ ಬಂದು ಸೇರಲಿದೆ ಇನ್ನು ಮೂರನೇದಾಗಿ ಹಾಗೂ ಕೊನೆಯ ರಾಶಿ ಯಾವುದಪ್ಪ ಅಂದರೆ ಅದು ಸಿಂಹ ರಾಶಿ ಯಾವುದು ವೀಕ್ಷಕರೇ ಈ ಸಿಂಹ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಮತ್ತು ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ನೀವು ಪರಿಶ್ರಮವನ್ನು ಪಡಬೇಕಾಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತೀರಾ ಮತ್ತು ಯಾವುದಾದ್ರೂ ಮನೆ ವಸ್ತು ಏನಾದರೂ ತೆಗೆದುಕೊಳ್ತಾ ಇದ್ದೀರಾ ಅಂದರೆ ಇದು ಒಳ್ಳೆಯ ಸಮಯವಾಗಿದೆ ಹೌದು ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಹತ್ತೊಂಬತ್ತರ ನಂತರ ತೆಗೆದುಕೊಳ್ಳಿ ಮತ್ತು ಯಾವುದಾದ್ರೂ ಹೊಸ ಮನೆ ಯಾವುದಾದ್ರೂ ಖರೀದಿ ಮಾಡ್ಕೊತಾ ಇದ್ದೀರಾ ಅಂದರೆ ಅದು ಕೂಡ ಒಳ್ಳೆಯ ಸಮಯವಾಗಿದೆ ಈ ರಾಶಿಯವರಿಗೆ ಮತ್ತು ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತಾರೆ ಸ್ನೇಹಿತರೆ ನೋಡೋರಲ್ಲ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಎಷ್ಟಾಗಿತ್ತು ಅಂದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ಮೂರು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೆ ಹೋದರೂ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿಬಾಬಾ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ದಿವಸಿ ಇಲ್ಲಿವರೆಗೂ ಕೂಡ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ